ಅವಕರ ಐಸೆಯಬ್ರ ಜೋಡಿ ಮಾತಾಡಿ ಆದಷ್ಟು ಲಗುನ ಮದುವೆ ನಿಶ್ಚಯ ಮಾಡ್ಕೊಂಡ್ಬಿಡ್ರಿ. ಮದುವೆ ದಿನ ಒಂದು ಪ್ರಚಾರ ಆತು ಅಂದ್ರ ನೀವು ಸೇಫ್ ಆದಂಗ. ಶಿಂದೆ ಅದಕ್ಕೆ ಅವಸರ ಏನೈತಿ? ಅವರು ಋಷಿಕೇಶ್ ಹರಿದ್ವಾರ ಹೋಗ್ಯಾರಲ್ಲ, ಬರ್ಲೇಳ ಬಂದಾಗ ಮಾತಾಡೋದ್ರ ಆತು. ಅವಕರ ಇದ ನೋಡ್ರಿ, ನಿಮ್ಮ ಕಾಲ ಮೇಲೆ ನೀವ ಕಲ್ಲ ಹಾಕೊಳಕತ್ತೀರಿ. ವೈನಿ, ನಿಮ್ಮ ತಲೆ ಮೇಲೆ ನೀವ ಕಲ್ಲ ಹಾಕೊಳಕತ್ತೀರ ಅಲ್ರಿ, ಅದಕ್ಕೆ ಏನು ಮಾಡೋಣ ಅಂತ ಈಗ? ಬಾಳ ಸಿಂಪಲ್ ಐತ್ರಿ, ಅವರ ಎಂಗೇಜ್ಮೆಂಟ್ ಡೇಟ್ ನ ಅನೌನ್ಸ್ ಮಾಡ್ಬಿಡಲ್ಲ. ಏ ಶಿಂದೆ, ಅವಸರ ಬೇಡ, ಅದಕ್ಕೆ ಇನ್ನು ಟೈಮ್ ಐತಿ. ಇಲ್ರಿ ಸೌಕರ್ರ, ಅವಸರ ಮಾಡಕಬೇಕು. ನಾವು ಶಿವರಾಮನ ಮನೆ ಹೆಣ್ಣು ಕೇಳಕ ಹೋದಾಗ ಶಿವರಾಮಂಗ ಅವನ ತಂಗಿನ ನಿಮ್ಮ ಜೋಡಿ ಮದುವೆ ಮಾಡಕ ಮನಸಿಲ್ಲದಂಗ ಕಾಣ್ತ. ಆದ್ರ ಆಯಿ ಸಾಹೇಬರಿಗೆ ಎದುರಾಡಕಾಗದ ಒಪ್ಕೊಂಡನ ಅಷ್ಟೇ. ಈ ಮದುವೆ ನಿಲ್ಸಕವ ಏನಾರ ಮಾಡ್ತಾನ. ಅಷ್ಟ್ರಾಗ ಈ ಮದುವೆ ಅನೌನ್ಸ್ಮೆಂಟ್ ಆಗ್ಬಿಟ್ರ ಅವನ ಕೈ ಕಾಲು ಕಡ್ದಂಗ ಆಕೇತಿ. ರಮಕಾಂತ, ನೀ ಏನನ್ನ ಬಾಳ ಖರೆ ಮಾತಾಡ್ತೀಯ. ಆಯಿ ಸಾಹೇಬ್ರ ಮರ್ಯಾದೆ ಅಂತಂದ್ರ ಶಿವ ತನ್ನ ಮರ್ಯಾದೆ ಅನ್ಕೋತಾನ, ಅದನ್ನ ಉಳ್ಸೋದ್ರ ಸಲುವಾಗಿ ಅವ ಏನ್ ಬೇಕಾದ್ರೂ ಮಾಡ್ತಾನ. ನನ್ನ ಮಗಳು ಆಯಿ ಸಾಹೇಬ್ರ ಮನೆಗೆ ಹೋದ್ಲಂದ್ರ ಅಲ್ಲೇ ಕೋಟಿ ಕೋಟಿ ರೂಪಾಯಿದಾಗ ರಾಣಿ ಹಂಗಿರ್ತಾಳ. ಆಕಿಗೆ ಜೀವನದೊಳಗ ಯಾವ ಕಷ್ಟನೂ ಬರಂಗಿಲ್ಲ. ನಿಮ್ಮ ಅಣ್ಣ ಶಿವ ಇಬ್ರು ಸೇರ್ಕೊಂಡು ಒಳ್ಳೆ ಅವ ಅಂತಂದು ಯಾವ್ದಾರ ಒಂದು ಭಿಕಾರಿಗೆ ಮದುವೆ ಮಾಡಿದ್ರಂದ್ರ ಮುಗ್ದ ಹೋತ. ನನ್ನ ಮಗಳು ಅನುಭವಿಸ್ಬೇಕಾಕೇತಿ. ನೀ ಬರೋಬ್ಬರಿ ಹೇಳಿದಿರಮ್ಮ ಕಾಂತ, ಒಂದು ಸಲ ಎಂಗೇಜ್ಮೆಂಟ್ ಡೇಟ್ ಎಲ್ಲ ಕಡೆ ಪ್ರಚಾರ ಆತಪ್ಪ ಅಂತಂದ್ರೆ ಆಮೇಲೆ ಯಾರಿಗೂ ಏನು ಮಾಡೋಕ್ಕಾಗಂಗಿಲ್ಲ. ನಾನು ನಾಳೆನ ಆಯಿ ಸಾಹೇಬ್ರ ಜೊತೆ ಮಾತಾಡ್ತೇನೆ. ಇವತ್ತು ಮಾತಾಡ್ತೀನಿ ಶಿಂದ. ಇದು ಮಸಲ್ ಮಗಳ ಶಿವಲಿಂಗ ಪೂಜೆ ಆತು. ನಿಂಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ ಶಿವರಾಮ್? ಏ, ನಂಗೇನು ಆಗ್ಲಿಲ್ಲ. ಆ ಗುಡ್ಡ ಹತ್ತು ಮುಂದೆ ಇಲ್ಲಿ ಜರ ಕೈ ತೆರಿಸ್ತ, ಅದು ಬಿಟ್ರೆ ಏನಾಗ್ಲಿಲ್ಲ. ಬಿಲ್ಪತ್ರ ಎಲೆಯನ್ನು ಗಂಡ ಹೆಂಡತಿ ಇಬ್ಬರು ಶಿವನ ಹೆಸರೇಳಿ ಗಂಗೆಗೆ ಸಮರ್ಪಿಸಿ. ಏನಂತ? ಏನಿಲ್ಲ ಶಿವರಾಮ್, ನೀರಲ್ಲಿ ಇಳಿದಾಗ ಕಲ್ಲು ಕಾಲಕ್ಕೆ ಚುಚ್ಚಿಕೊಳ್ತು. ಅವಳ ಭಕ್ತಿ ಪರಕಾಷ್ಠೆ ಅಷ್ಟೊಂದಿತ್ತು. ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳೋ ಬರದಲ್ಲಿ ತನಗಾದ ಗಾಯವನ್ನೂ ಲೆಕ್ಕಿಸಲಿಲ್ಲ.